ಕಳೆದ ಎರಡು ಎರಡೂವರೆ ವರ್ಷಗಳಲ್ಲಿ ಮಹಾಮಾರಿ ಕರೋನಾ ಬಂದಂತಹ ಸಂದರ್ಭದಿಂದ ಹಿಡಿದು ಈವರೆಗೂ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡುವಂತಹ ನಿರಂತರವಾದಂತಹ ಕೆಲಸ ನಾವು ನೀವು ಪಕ್ಷದ ನಿರ್ದೇಶನಗಳಂತೆ ಮಾಡ್ತಾ ಬಂದಿದ್ದೇವೆ. ಕರ್ನಾಟಕ ವಿಧಾನಸಭೆಯ ಚುನಾವಣೆ ಸಮೀಪ ಬರುವಂತಹ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವಂತಹ ಕೆಲಸ ಈಗಾಗಲೇ ಮಾಡ್ತಾ ಇದೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಪಕ್ಷದಿಂದ ಈಗಾಗಲೇ ಏನು ಘೋಷಣೆಗಳನ್ನ ಮಾಡಿದ್ದಾರೆ, ರಾಜ್ಯದ ಉದ್ದಕ್ಕೂ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುಚ್ಛಕ್ತಿಯನ್ನ ಉಚಿತವಾಗಿ ಕೊಡೋ ಜೊತೆಗೆ ಮನೆಯ ಗ್ರಹಿಣಿಗೆ ಮನೆಯ ನಿರ್ವಹಣೆ ಮಾಡುವಂತದ್ರಲ್ಲಿ 2000 ರೂಪಾಯಿನ ಕೊಡುವಂತಹ ಘೋಷಣೆ ಪಕ್ಷದಿಂದ ಮಾಡಿದ್ದಾರೆ. ಬಹುಶಃ ಇವತ್ತು ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಇದನ್ನ ಬಿಡುಗಡೆ ಮಾಡುವಂತದಕ್ಕೆ ಆಗಮಿಸುವಂತ ನಮ್ಮ ನಾಯಕರುಗಳು ತಮ್ಮನ್ನು ಕುರಿತು ಮಾತಾಡ್ತಾರೆ. ಇಲ್ಲಿ ಡಾಕ್ಟರ್ ಯತೀಂದ್ರ ಅವರು ತಮ್ಮ ಸಲಹೆಯನ್ನ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. 2013 ಇಂದ ಹಿಡಿದು 2018 ರಾಜ್ಯದಲ್ಲಿ ನಮ್ಮ ಸರ್ಕಾರ ನೀಡಿದಂತಹ ಅನೇಕ ಜನಪರ ಕಾರ್ಯಕ್ರಮಗಳು, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡುವಂತಹ ಅವಕಾಶ ನನಗೂ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಾಗಿರುವಂತಹ ನಾವು ಬಹುಶಃ ಎಲ್ಲೋ ಒಂದ್ ಕಡೆ ನಾವು ಮೈ ಮರೆತು ಕುಂತಿದ್ವಿ. ನಾವು ಮಾಡಿರುವಂತಹ ಕೆಲಸನ ಜನರಿಗೆ ಅದನ್ನ ಪುನರ್ವಚನೆ ಮಾಡುವಂತದ್ರಲ್ಲಿ ನಾವು ವಿಫಲರಾದಂತಹ ಕಾರಣದಿಂದ ಫಲಿತಾಂಶಗಳು ನಮ್ಮ ವಿರುದ್ಧ ಬಂತು. ಪ್ರಸ್ತುತ 5 ವರ್ಷದ ಸರ್ಕಾರ, ಅದೇನು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ, ಜನರಿಗೆ ಯಾವ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ, ಎಲ್ಲಾ ಹಂತದಲ್ಲೂ ಬೆಲೆಗಳ ಏರಿಕೆ, ವಿಶೇಷವಾಗಿ ದಿನನಿತ್ಯದ ಬಳಕೆಯಲ್ಲಿ ಇರುವಂತಹ ವಸ್ತುಗಳ ಮೇಲೆ, ಅದು ಹಾಲಾಗಿರ್ಬೋದು ಮೊಸರಾಗಿರ್ಬೋದು, ಈ ಎಲ್ಲದರ ಮೇಲೆ GST ಹಾಕುವ ಮೂಲಕ ಜನರ ಜೀವನವನ್ನು ನಿರ್ವಹಣೆ ಮಾಡುವಂತದ್ರಲ್ಲಿ ಇನ್ನೂ ಸಾಕಷ್ಟು ಕಷ್ಟವನ್ನು ತಂದುಕೊಟ್ಟಂತದ್ದು ನಾವೆಲ್ಲರೂ ಅನುಭವಿಸ್ತಾ ಇರುವಂತದ್ದು ನಾವು ಮರೆಯಲು ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಎಲ್ಲಾ ಭರವಸೆಗಳನ್ನ ಈಡೇರಿಸಿ ಅದಕ್ಕೆ ಮಿಗಿಲಾಗಿ ಇನ್ನೂ 30 ಹೊಸ ಭರವಸೆಗಳನ್ನ ಜನರಿಗೆ ಕೊಟ್ಟಂತದ್ದು ನಾವೆಲ್ಲರೂ ನೆನಪಿಸ್ಕೋಬೇಕು.